ಗ್ರಾಮದ ಸಂಘಕ್ಕೆ ವಿವಿಧೋದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಆಡಳಿತ ಮಂಡಳಿಯ ಚುನಾವಣೆಯಲ್ಲಿ ಮಾಜಿ ಸಚಿವ ಶ್ರೀಮಂತ ಪಾಟೀಲ್ ನೇತೃತ್ವದ ಪ್ಯಾನೆಲ್ನ ಅಭ್ಯರ್ಥಿಗಳು ಭರ್ಜರಿ ಗೆಲುವು ಸಾಧಿಸುವ ಮೂಲಕ ಸಹಕಾರ ಸಂಘದ ಆಡಳಿತ ಚುಕ್ಕಾಣಿ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ರವಿವಾರ ನಡೆದ ಸಹಕಾರ ಸಂಘದ 12 ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಶ್ರೀಮಂತ್ ಪಾಟೀಲ್ ಪ್ಯಾನೆಲ್ನ 9 ಅಭ್ಯರ್ಥಿಗಳು ಗೆಲುವು ಸಾಧಿಸಿದರೆ ವಿರೋಧಿ ಬಣದ ಕೇವಲ 3 ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ರು. ಶ್ರೀಮಂತ ಪಾಟೀಲ್ ಪ್ಯಾನೆಲ್ನ ದೀಪಕ್ ಕವಟೇಕರ್, ದಾಮೋದರ್ ಪದ್ಮಾ, ಕೆ ಕೇಶವ್ ಪಾಟೀಲ್, ತಾತ್ಯಾಸಾಹೇಬ್ ಪಾಟೀಲ್, ಅನಿಲ್ ಮೋರೆ, ಚೇತನ್ ಗಾಯಕ್ವಾಡ್, ತಾಯವಾಸಡ್ಡಿ, ಶಾಂತಾನಾಯಕ್, ವಿಶಾಲ್ ಕಾಂಬಳೆ. ವಿರೋಧಿ ಬಣದ ಆಸ್ಕರ್ ಫಟಾನ್, ಸಿಂಧುತಾಯಿ ಪಾಟೀಲ್, ಉಷಾ ಭಂಡಗರ್ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಸಹಕಾರಿ ಇಲಾಖೆಯ ಅಭಿವೃದ್ಧಿ ಅಧಿಕಾರಿ ರಾಘವೇಂದ್ರ ನುಳಿ ಘೋಷಿಸಿದ್ರು. ಸಹಾಯಕರಾಗಿ ಅನಿಲ್ ಕುಮಾರ್ ಪೋತದಾರ್ ಕಾರ್ಯನಿರ್ವಹಿಸಿದ್ರು. ತೀವ್ರ ಕುತೂಹಲ ಕೆರಳಿಸಿದ್ದ ಶಿನ್ನಾಳ್ ವಿವಿಧೋದ್ದೇಶಗಳ ಸಹಕಾರ ಸಂಘದ ಚುನಾವಣೆಯಲ್ಲಿ ಪರ ಮತ್ತು ವಿರೋಧಿ ಅಭ್ಯರ್ಥಿಗಳ ಮಧ್ಯೆ ತೀವ್ರ ಪೈಪೋಟಿ ಉಂಟಾಗಿತ್ತು. ಹೀಗಾಗಿ ಗೆಲುವು ಸಾಧಿಸಿದ ಪ್ಯಾನೆಲ್ನ ನೇತೃತ್ವ ವಹಿಸಿದ್ದ ಮಾಜಿ ಸಚಿವ ಶ್ರೀಮಂತ್ ಪಾಟೀಲರಿಗೆ ಪ್ರತಿಷ್ಠೆಯ ಕಣವಾಗಿತ್ತು. ಶಿನ್ನಾಳ್ ಭೌಗೋಳಿಕವಾಗಿ ಅಥಣಿ ಮತಕ್ಷೇತ್ರ ಹಾಗೂ ಅಥಣಿ ತಾಲೂಕಿಗೆ ಸೇರ್ಪಡೆಯಾಗುತ್ತಿದ್ದರೂ ಕೂಡ ಶ್ರೀಮಂತ್ ಪಾಟೀಲರ ಹುಟ್ಟೂರು ಆಗಿರುವುದರಿಂದ ಈ ಕಾದಾಟಕ್ಕೆ ಕಾರಣವಾಗಿತ್ತು. ಗೆಲುವು ವಿಜಯೋತ್ಸವ, ಚುನಾವಣಾ ಫಲಿತಾಂಶ ಹೊರಬರುತ್ತಿದ್ದಂತೆ ಜಯಶಾಲಿಯಾದ ಅಭ್ಯರ್ಥಿಗಳ ಬೆಂಬಲಿಗರು ಗುಲಾಲ್ ಎರಚಿ ಪಟಾಕಿ ಸಿಡಿಸಿ ಶ್ರೀಮಂತ್ ಪಾಟೀಲ್ ಪರ ಘೋಷಣೆ ಕೂಗಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಚೇತನ್ ಗಾಯಕ್ವಾಡ್, ಮಾಜಿ ಸಚಿವ ಶ್ರೀಮಂತ್ ಪಾಟೀಲ್ ಮತ್ತು ಯುವಧೂರಿನ ಶ್ರೀನಿವಾಸ್ ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲುವು ಸಾಧಿಸಿದ್ದು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಈ ಚುನಾವಣೆಯಲ್ಲಿ ಪರಾಜಿತರಾಗಿದ್ದಾರೆ ಎಂದ ಅವರು, ನಮ್ಮ ಆಡಳಿತ ಮಂಡಳಿಯ ಮೂಲಕ ರೈತರಿಗೆ ಆರ್ಥಿಕ ಮತ್ತು ಸಾಲದ ಯೋಜನೆಗಳನ್ನು ಅನುಷ್ಠಾನಗೊಳಿಸುವುದಾಗಿ ಹೇಳಿದರು. ಶ್ರೀಮಂತ್ ಪಾಟೀಲ್ ಮತ್ತು ನಿವಾಸ್ ಪಾಟೀಲ್ ಇವರ ನೇತೃತ್ವದಲ್ಲಿ ಇವೆಲ್ಲ 9 ಜನ ಆಶೆ ಬಂದಿದ್ದಾರೆ. ಈಗ ಮುಂದೆ ನಾನು 20 ವರ್ಷ ಆದ್ರು ಜನ ನನಗೆ ಆರಿಸಿ ಕೊಡ್ತಾರೆ. ಅದೇ ಪ್ರಕಾರ ಇವತ್ತೂ ನಮ್ಮ 9 ಸೀಟ್ ಆರಿಸ್ಬಿಟ್ಟು ಬಿಜೆಪಿದಿಂದ ಶ್ರೀಮಂತ್ ಪಾಟೀಲ್ ಬೆಂಬಲ. ಸೊಸೈಟಿಯನ್ನು ಯಾವ ರೀತಿ ಮುನ್ನಡೆಸ್ಕೊಂಡು ಹೋಗ್ತೀರಿ? ಈಗ 20 ವರ್ಷ ನಡೆಸ್ಕೊಂಡು ಹೋಗಿ ಶಿನಾಳ ಗ್ರಾಮದಲ್ಲಿ ಸೊಸೈಟಿ ಎಲೆಕ್ಷನ್ ಆಗಿದ್ದು ಹರಿ ಬಹುಮತದಿಂದ 9 ಸೀಟು ಬಿಜೆಪಿದಿಂದ ಬಂದಿದ್ದು, 3 ಸೀಟು ಕಾಂಗ್ರೆಸ್ನಿಂದ ಬಂದಿದ್ದು. ಯಾವ ರೈತ ಪ್ಯಾನಲ್? ಸತ್ಕರಿ ವಿಕಾಸ್ ಪ್ಯಾನಲ್. ಯಾವ ರೀತಿ ಸೊಸೈಟಿಯನ್ನು ಮುನ್ನಡೆಸ್ಕೊಂಡು ಹೋಗ್ತೀರಿ? ಒಳ್ಳೆ ರೀತಿಯ ಒಂದು ಸೊಸೈಟಿ ನಡೆಸ್ಕೊಂಡು. ನಾಥ ಪಾಟೀಲ್, ಕಾಂತ್ ಪಾಟೀಲ್, ಇಂದ್ರಜಿತ್ ಪಾಟೀಲ್, ಕೇಶವ್ ಪಾಟೀಲ್, ಅಣ್ಣಾಸಾಹೇಬ್ ಪಾಟೀಲ್, ದತ್ತಾ ಪಾಟೀಲ್, ಅಶೋಕ್ ಪಾಟೀಲ್, ಸುರೇಶ್ ಪಾಟೀಲ್, ಗಜಾನನ್ ಪಾಟೀಲ್ ಸೇರಿದಂತೆ 100+ ಬೆಂಬಲಿಗರು ವಿಜಯೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ಸಿದ್ದಯ್ಯ ಹಿರೇಮಠ್, ಸತ್ಯಂ ನ್ಯೂಸ್, ಕಾರವಾರ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.